ಅಲ್ಲ ಒಬ್ಬನೇ ಮಾತಾಡ್ತೀನಿ ಅಂತ ಹೇಳಿದ್ರು ದರ್ಶನ್ ಸರ್. ನನಗೆ ಇದು 29ನೇ ಸಿನಿಮಾ ನನಗೆ ಕೊಡ್ತಾ ಇರೋದು, ಬಟ್ ಈ 29ನೇ ಸಿನಿಮಾದವರೆಗೂ ಒಂದು ಮಾತ್ರ ಉಳಿಸ್ಕೊಂಡ್ಬಂದಿದ್ದೀನಿ, ಮಾತಾಡೋಕೆ ಬರೋದಿಲ್ಲ ಮೈಕ್ ಇಟ್ಕೊಂಡಾಗ. ಮೊದಲನೇ ಸಿನಿಮಾಗೂ ಬಂದಿಲ್ಲ, 29ನೇ ಸಿನಿಮಾಗೂ ಬರೋದಿಲ್ಲ ಮಾತಾಡೋದು. ಬಟ್ ಇಡೀ ಪ್ರಪಂಚ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತಾರೆ ಸರ್. ಇವತ್ತು ಸ್ಪೆಷಲಿ ಕಾಟೇರ ಸಾಂಗ್ ಈಗಾಗಲೇ ಆಲ್ ಅಂಡ್ ಆಡಿಯೋನಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ. ಸೊ ಕಾಟೇರ ಸಾಂಗ್ಸ್ ಬಗ್ಗೆ ಹೇಳಿ ಸರ್. ಕಾಟೇರ ಸಾಂಗ್ಸು ಖಂಡಿತ ಜನ ಹೇಳ್ತಾರೆ, ನಾನು ಹೇಳ್ಬಾರ್ದು. ಬಟ್ ಕಾಟೇರ ಸಿನಿಮಾ ಬಗ್ಗೆ ಇನ್ನೊಂದು ವಾರದಲ್ಲಿ ಜನ ಹೇಳ್ಬಿಡ್ತಾರೆ, ಅದು ನಾನು ಹೇಳೋ ಅಗತ್ಯ ಇಲ್ಲ. ಬಟ್ ಒಂದು ಮಾತ್ರ ಖಂಡಿತ ಹೇಳ್ತೀನಿ, ಇಷ್ಟು ಸಿನಿಮಾ ಏನು ದರ್ಶನ್ ಸರ್ ನೋಡಿದ್ದಾರೆ, 55 ಸಿನಿಮಾ ಅದು ಒಂದು ಕಡೆ, ಈ 56ನೇ ಸಿನಿಮಾ ಒಂದು ಕಡೆ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟು ಇಲ್ಲ. ಫಸ್ಟ್ ಟೈಮ್ ನಾವು ದರ್ಶನ್ ಸರ್ನ ಈ ಥರ ನೋಡೋಕ್ಕೆ ಸ್ಟೇಜ್ ಮೇಲೆ ಸಾಧ್ಯ ಆಗುತ್ತೆ, ಸ್ಕ್ರೀನ್ ಮೇಲೆ. ನಾವು ಯಾವತ್ತಿಗೂ ಏ ಹಲೋ ಏ ಗುರು ಅಂತ ಇಂತು ಸೆಲೆಕ್ಟ್ ಗುರು ಒಂದು ವಿಶ್ ಕೊಡ್ತೀನಿ ಇವತ್ತು. ನಮ್ಮ ಸೆಲೆಬ್ರಿಟಿಗಳ ಒಡೆಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು, ಇಷ್ಟೇ ಅವರ ಮತ್ತೆ ಅವರ ಸೆಲೆಬ್ರಿಟೀಸ್ಗಳ ನಡುವೆ ಇರುವಂತಹ ಪ್ರೀತಿ, ಆ ಬಾಂಧವ್ಯ ಕಾರಣ ಆಗಿರ್ತದೆ ಸಿನಿಮಾ ಮಾಡಿರೋದು. ಅಂಡ್ ತರುಣ್ ಸುಧೀರ್ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ನ ಪ್ರೆಸೆಂಟ್ ಮಾಡಿರೋದು, ಒಂದಂತೂ ಎಲ್ಲ ಕನ್ನಡ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದಲ್ಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತೂ ಖಂಡಿತ, ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಾನು ಅವ್ರ ಫ್ಯಾನಾಗಿ ಹೇಳ್ತಾ ಇಲ್ಲ, ಸಿನಿಮಾದಲ್ಲಿ ಅವರು ಮಾಡಿರೋ ನಟನೆ. ಆ್ಯಂಡ್ ಆ ಕಮಿಟಿಗೆ ಇಲ್ಲಿಂದಲೇ ಹೇಳ್ತೀನಿ, ಆ ಸಿನಿಮಾದಲ್ಲಿ ದರ್ಶನ್ ಸರ್ ಎರಡು ಪಾತ್ರ ಮಾಡಿದ್ದಾರೆ, ಎರಡನೇದು ಯಾವುದೋ ವಯಸ್ಸಾಗಿರೋದು ಯಾರು ಅಂತ ಹುಡುಕೋದು ಬೇಡ, ಅದು ದರ್ಶನ್ ಸರೇ. ದಯವಿಟ್ಟು ಗಮನದಲ್ಲಿಟ್ಟು ನೋಡಿ, ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಜನತೆಗೆ. 29ನೇ ತಾರೀಕು ಬರ್ತಾ ಇದೆ ಕಾಟೇರ, ದಯವಿಟ್ಟು ಹರಿಸಿ. ನೀವು ಕನ್ನಡ ಚಿತ್ರನ ತುಂಬ ಅಪ್ಕೊಂಡಿದ್ದೀರಾ, ಒಪ್ಕೊಂಡಿದ್ದೀರಾ, ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಿದೆ ಅಂತ ಹೇಳಿ. ಆಕ್ಚುಲಿ ಸ್ಟಾರ್ಟಿಂಗ್